ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೊನೆಯ ಭಾಗದಲ್ಲಿ ಇರತಕ್ಕಂತ ರೈತರ ಭತ್ತ ಏನು ಹಾಕಿದ್ದಾರೆ ನೀರು ನವೆಂಬರ್ 30ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರಲ್ವಾ ಐಸಿಸಿ ಮೀಟಿಂಗ್ ಅಲ್ಲಿ ಹೇಳ್ಕೊಂಡ್ರು ಇವತ್ತು ಆ ರೈತನ ಪರಿಸ್ಥಿತಿ ಎಲ್ಲಿ ತಂದಿಡ್ತಾ ಇದ್ದೀರಿ ರಾಯಚೂರು ಜಿಲ್ಲೆ ಹೋದ್ರೆ ಬೆಳಗಾವಿ ಪರಿಸ್ಥಿತಿ ಏನಾಗಿದೆ ಕಲಬುರಗಿ ಜಿಲ್ಲೆ ಏನಾಗಿದೆ ಪಾಪ ಕಲಬುರಗಿ ಜಿಲ್ಲೆ ಅಲ್ಲಿ ಮಹಾನ್ ನಾಯಕರು ಅಣ್ಣ ಹೇಳಿದ್ದಾರೆ ಮೈಸೂರಿನಲ್ಲಿ ಇದು ಬಿಜೆಪಿಗೆ ಬಿಜೆಪಿ ಲೀಡರ್ಲೆಸ್ ಜೆಡಿಎಸ್ ಅದಂತದು ಪೀಪಲ್ಲೆಸ್ ಆಯ್ತಪ್ಪ ನಮಗೆ ಪೀಪಲ್ಲೆಸ್ ಇರಲಿ ನೀನು ಕಲಬುರಗಿ ಜನಕ್ಕೆ ಏನು ಮಾಡ್ತಾ ಇದ್ದೀರಿ ಹೇಳಪ್ಪ ಕಲಬುರಗಿಯ ಜನ ರೈತರು ಇವತ್ತು ಸಂಪೂರ್ಣ ನಾಶ ಆಗಿದೆಯಲ್ಲ ಬೆಳೆ ತೊಗರಿ ನಾಶ ಮಾಡಿದಿರಲ್ಲ ಪ್ರಕೃತಿ ವಿಕೋಪದಲ್ಲಿ ಆಗಿದೆಯಲ್ಲ ಏನು ಕೊಡ್ತೀರಪ್ಪ ನಮ್ದಿರಲಿ ಪವರ್ ಇದು ಪೀಪಲ್ಲೆಸ್ ಪೀಪಲ್ಲೆಸ್ ಆಮೇಲೆ ನೋಡೋಣ ಅಂತ ಮುಂದಕ್ಕೆ ಪೀಪಲ್ ಫುಲ್ಲು ಪೀಪಲ್ಲೆಸ್ ಮುಂದೆ ಹೇಳ್ತೀನಂತೆ ಪಾರ್ಲಿಮೆಂಟ್ ಚುನಾವಣೆ ಬರಲಿ ಇಷ್ಟು ಲಘುವಾಗಿ ಮಾತಾಡ್ಕೊಂಡು ತಿರುಗ್ತಾ ಇದ್ದೀರಿ ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಇವತ್ತು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಮುಂದಿನ ವರ್ಷಕ್ಕೂ ಸಹ ಈಗಿನ ಆನ್ ಗೋಯಿಂಗ್ ವರ್ಕ್ಗೆ ಕೇವಲ 2 ಲಕ್ಷಕ್ಕೆ 90,000 ಕೋಟಿ ಬೇಕು ಅಂತ ಬರ್ಕೊಂಡಿದ್ದಾರೆ ಇವತ್ತು ಮಾಧ್ಯಮದಲ್ಲಿ 90,000 ಕೋಟಿ ಬೇಕು ಅಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮ ಗೃಹಜ್ಯೋತಿ ಅಲ್ಲೇ ಮಾಡಿದ್ರಲ್ವೇ ಇದರ ಮೈಸೂರು ಜಿಲ್ಲೆನಲ್ಲೇ ಪ್ರಾರಂಭ ಸುಮಾರು 6,51,000 ಅರ್ಜಿ ಏನು ಹಾಕಿದ್ದಾರೆ ಮೊದಲನೇ ತಿಂಗಳಿಗೆ ಕೊಟ್ಟಿದ್ದು ಎಷ್ಟು ಜನ ಕೊಟ್ಟಿ ದುಡ್ಡು ಮಹಿಳೆಯರಿಗೆ ಗೃಹಜ್ಯೋತಿನ ಅಲ್ಲ ಗೃಹಲಕ್ಷ್ಮಿನಲ್ಲಿ ಸುಮಾರು ಇನ್ನೂ 1,10,000 ಜನ ಕೊಟ್ಟಿಲ್ಲ ಮೊದಲನೇ ಕಂತನ್ನೇ ಇನ್ನ ನಿಮ್ಮ 120 ರೂಪಾಯಿ ಅದು ಇನ್ನೊಂದು ಕತೆ ಅಕ್ಕಿ ಕೊಡ್ಲಿಕ್ಕಾಗಿದೆ ಕೂಗ್ತಾರ ಮಂತ್ರಿಗಳ ಸಭೆ ಹೋದ್ರೆ ನಿಮ್ಮ ದುಡ್ಡು ಬೇಡ ಕಣಪ್ಪ ನಮ್ಗೆ ಅಕ್ಕಿ ಕೊಡಿ ಅಂತ ಕೂಗ್ತಾ ಇದ್ರೆ ಇದು ಹಸಿವು ಮುಕ್ತ ರಾಜ್ಯ ಮಾಡ್ರಿ ನೀವು ಏನೇನಿದೆ ಅದೆಲ್ಲ ಪರಿಸ್ಥಿತಿಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ।